ಹೂ ಆರ್ ಆಲ್ ವೇಟಿಂಗ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್. ದ ಬೆಸ್ಟ್ ನ್ಯೂಸ್ ಫಾರ್ ಯು, ಸೊ ಯು ಪಿ ಎಸ್ ಸಿ ಕನ್ಫರ್ಮ್ ಮಾಡಿದ್ದಾರೆ. ಸೊ 4th to 14th to 2024 ಕನ್ಫರ್ಮ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 5 March 2024 ಅಲ್ಲಿ. ಎನಿ ಡಿಗ್ರಿ ಆಗಿದ್ರೆ ಯು ಕ್ಯಾನ್ ರೈಟ್ ಯು ಪಿ ಎಸ್ ಸಿ ಎಕ್ಸಾಮ್, ಯು ಕ್ಯಾನ್ ಬಿಕಮ್ ಐ ಎ ಎಸ್ ಅಂಡ್ ಐ ಪಿ ಎಸ್ ಅಂಡ್ ಐ ಎಫ್ ಎಸ್ ಆಫೀಸರ್ಸ್. ಹಾಯ್ ಎವ್ರಿಬಡಿ, ಈ ದಿನ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಇಂಜಿನಿಯರಿಂಗ್ ಜಾಬು, ರೈಲ್ವೆ ಜಾಬು, ಪೊಲೀಸ್ ಡಿಫೆನ್ಸ್ ಜಾಬ್ಸಿಂದ ಯಾವೆಲ್ಲ ವೇಕೆನ್ಸಿ ಇದಾವೆ ನೋಡೋಣ. ಫಸ್ಟು ಕರ್ನಾಟಕದಲ್ಲಿ ಯಾವ ವೇಕೆನ್ಸಿಸ್ ಇದಾವೆ ಅಂತ, ಫಸ್ಟು ಇ ಎಸ್ ಐ ಸಿ ಅಂತ ಪೋಸ್ಟ್ ಕ್ವಾಲಿಫಾರ್ಮ್ ಮಾಡಿದ್ದಾರೆ ಯಾರಿಗೆ ಅಂದರೆ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ಗೆ 13 ಪೋಸ್ಟಿಂಗ್ ಇದಾವೆ. ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಎಮ್ ಸಿ ಐ ಆಗಿರಬೇಕು. ಲಾಸ್ಟ್ ಡೇಟ್ ಟು ಅಪ್ಲೈ 22 ನಾಳೆಯಿಂದ ಲಾಸ್ಟ್ ಡೇಟು. ಶಿವಮೊಗ್ಗ ಗ್ರಾಮ ಪಂಚಾಯತಲ್ಲಿ ಲೈಬ್ರರಿ ಸೂಪರ್ವೈಸರ್ಗೆ ಕ್ವಾಲಿಫಾರ್ ಮಾಡಿದರೆ 14 ಪೋಸ್ಟ್ ಇದಾವೆ. ಇಸ್ರೋ ಯು ಆರ್ ಎಸ್ ಸಿ ಟೆಕ್ನಿಷಿಯನ್ನು, ಟೆಕ್ನಿಷಿಯನ್ ಅಸಿಸ್ಟೆಂಟು 224 ಪೋಸ್ಟ್ ಇದಾವೆ. ಇದಕ್ಕೆಲ್ಲ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೆ, ಯಾರೆಲ್ಲ ಎಕ್ಸಾಮ್ ಬರೀಬೋದು ಅಂದರೆ 10th to 12th, ಐ, ಡಿಪ್ಲೊಮೊ, ಡಿಗ್ರಿ, ಪಿ ಜಿ ಇವರೆಲ್ಲ ಎಕ್ಸಾಮ್ ಬರೀಬೋದು. ಲಾಸ್ಟ್ ಡೇಟು ಯಾವಾಗ ಅಪ್ಲಿಕೇಶನ್ನು, ಲಾಸ್ಟ್ ಡೇಟ್ ಅಂದರೆ 1 March 2023 ಲಾಸ್ಟ್ ಡೇಟು. ದೆನ್ ವಿಜಯಪುರ ಸಿಟಿ ಕಾರ್ಪೊರೇಷನಲ್ಲಿ ಕ್ವಾಲಿಫಾರ್ಮ್ ಮಾಡಿದ್ದಾರೆ. ಇದರಲ್ಲಿ 93 ಪೋಸ್ಟು ಕ್ವಾಲಿಫಾರ್ಮ್ ಆಗಿದೆ. ಯಾವುದಕ್ಕೆ ಅಂದರೆ ಪೌರಕಾರ್ಮಿಕರಿಗೆ, ಯಾರ್ಯಾರಿಗೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ಬರುತ್ತೆ ಅವರೆಲ್ಲ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 5 March 2024. ಮತ್ತು ಸಿ ಎಸ್ ಐ ಆರ್ ಅಕಾಡೆಮಿಯಿಂದ, ಸಿ ಎಸ್ ಐ ಆರ್ ಇಂದ ಕನ್ಫರ್ಮ್ ಮಾಡಿದ್ದಾರೆ. ಯಾವ ಪೋಸ್ಟಿಗೆ ಅಂದರೆ ಟೆಕ್ನಿಷಿಯನ್ನು, ಆಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟು, ಡ್ರೈವರ್ ಪೋಸ್ಟಿಗೆ 17 ಡ್ರೈವರ್ ಪೋಸ್ಟು, ಟೆಕ್ನಿಷಿಯನ್ 1 ಪೋಸ್ಟು. ದೆನ್ ಯಾರೆಲ್ಲ ಕ್ವಾಲಿಫಿಕೇಶನ್ ಇದ್ದಾರೆ ಎಕ್ಸಾಮ್ ಅಪ್ಲೈ ಮಾಡ್ಬೋದು ಅಂದರೆ 10th ಪಾಸ್ ಆದರೂ, ಡಿಪ್ಲೊಮೊ ಇಂಜಿನಿಯರಿಂಗ್ ಮಾಡಿದ್ರು, ಡಿಗ್ರಿ ಮಾಡಿದ್ರು ಅಪ್ಲೈ ಆಗ್ಬೋದು. ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 29/2024. ಲಾಸ್ಟ್ ಒನ್ ಕರ್ನಾಟಕ ಸಿಟಿ ಕಾರ್ಪೊರೇಷನಿಂದ ಪೌರಕಾರ್ಮಿಕರು 89 ಪೋಸ್ಟ್ ಕ್ವಾಲಿಫಾರ್ ಮಾಡಿದ್ದಾರೆ. ಲಾಸ್ಟ್ ಡೇಟು 22/2/2024. ಇವೆಲ್ಲ ವೇಕೆನ್ಸೀಸು ಕರ್ನಾಟಕ ಅಂಡರಲ್ಲಿ ಕಾಲ್ ಮಾಡಿದ್ದಾರೆ. ದೆನ್ ಯಾರೆಲ್ಲ ಪೊಲೀಸ್ ಆಗಬೇಕು, ಡಿಫೆನ್ಸ್ ಅಕಾಡೆಮಿಯಲ್ಲಿ ನೀವು ವರ್ಕ್ ಮಾಡಬೇಕು, ಡಿಫೆನ್ಸಲ್ಲಿ ವರ್ಕ್ ಮಾಡಬೇಕು, ಆರ್ಮಿಯಲ್ಲಿ ವರ್ಕ್ ಮಾಡಬೇಕು ಅಂತಿದ್ರಲ್ಲ, ಅವರಿಗೆಲ್ಲ ವೇಕೆನ್ಸಿ ಮತ್ತೆ ಕನ್ಫರ್ಮ್ ಆಗಿದೆ. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕನ್ಫರ್ಮ್ ಆಗಿದೆ. ಸೊ ಅದು ಪೋಸ್ಟಿಂಗ್ ನೇಮ್ ಬಂದ್ಬಿಟ್ಟು ಏರ್ಮ್ಯಾನ್ ಅಂತ ಹೇಳಿ, ಮೆಡಿಕಲ್ ಅಸಿಸ್ಟೆಂಟು. ಕ್ವಾಲಿಫಿಕೇಶನ್ 10+2 ಮೀನ್ಸ್ ಪಿ ಯು ಸಿ ಆಗಿರಬೇಕು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 5/4/2024. ಇಂಡಿಯನ್ ನೇವಿಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಎಸ್ ಎಸ್ ಸಿ ಆಫೀಸರು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆಫೀಸರು 254 ಪೋಸ್ಟ್ಸ್ ಇದಾವೆ. ಡಿಗ್ರಿ ಮಾಡಿದ್ರು, ಪಿ ಜಿ ಮಾಡಿದ್ರು, ರಿಲೇಟಿವ್ ಡಿಗ್ರಿ ಮಾಡಿರಬೇಕು. ಅದನ್ನ ನಾನು ಲಿಂಕ್ನ ಕೆಳಗೆ ಕಳಿಸ್ಕೊಡ್ತೀನಿ ಪೋಸ್ಟಿಂಗ್, ಅದು ನೋಡ್ಕೊಳ್ಳಿ ಯಾರೆಲ್ಲ ಕ್ವಾಲಿಫಿಕೇಶನ್ ಇದೆ, ಯಾರೆಲ್ಲ ಕ್ವಾಲಿಫೈ ಇದ್ದಾರೆ ಅವ್ರು ಅಪ್ಲೈ ಮಾಡ್ಕೋಬೋದು. ದೆನ್ ಇದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/3/2024. ಡಿ ಆರ್ ಡಿ ಒ ಇಂದ ಕನ್ಫರ್ಮ್ ಮಾಡಿದ್ದಾರೆ. ಅದು ಅಪ್ರೆಂಟಿಸ್ಶಿಪ್ ಮಾತ್ರ, 30 ಪೋಸ್ಟ್ ಇದಾವೆ. 12th ಮಾಡಿದ್ರು, ಡಿಪ್ಲೊಮಾ ಮಾಡಿದ್ರು, ಡಿಗ್ರಿ ಮಾಡಿದ್ರು, ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇದು ಲಾಸ್ಟ್ ಡೇಟ್ ಇನ್ನು ಬಿಟ್ಟಿಲ್ಲ, ಬಿಟ್ಟ ತಕ್ಷಣ 21 ಡೇಸಲ್ಲಿ ಅಪ್ಲಿಕೇಶನ್ ಮುಗಿದೋಗುತ್ತೆ. ದೆನ್ DRDO CAGಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ಜೂನಿಯರ್ ರಿಸರ್ಚ್ ಫೆಲೋ 19th ಪೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ. BTech ಮಾಡಿದ್ರು, ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು, CS ಮಾಡಿದ್ರು, IS ಮಾಡಿದ್ರು, ದೇ ಕ್ಯಾನ್ ಅಪ್ಲೈ. ಲಾಸ್ಟ್ ಡೇಟ್ ಈಸ್ 15th to 18th 3/2024 ಲಾಸ್ಟ್ ಡೇಟ್ ಇದೆ. ಇದು ಡೈರೆಕ್ಟ್ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ, ಡೈರೆಕ್ಟ್ ಇಂಟರ್ವ್ಯೂ ಮುಗಿಸ್ಕೊಂಡು ನೀವು ಜಾಯ್ನ್ ಆಗ್ಬೋದು. ಇಂಡಿಯನ್ ಪೋಸ್ಟ್ ಗಾರ್ಡ್ ಅಲ್ಲೂ ಕನ್ಫರ್ಮ್ ಮಾಡಿದ್ದಾರೆ. ಅಸಿಸ್ಟೆಂಟ್ ಕಮಾಂಡೋಗೆ 70 ಪೋಸ್ಟು. ಎನಿ ಡಿಗ್ರಿ ಯಾವುದಾದ್ರೂ ಡಿಗ್ರಿ ಮಾಡಿದ್ರು ನೀವು ಕ್ವಾಲಿಫೈ ಇದ್ದೀರಾ, ಯು ಕ್ಯಾನ್ ಅಪ್ಲೈ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 6/3/2024. ದೆನ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಯಾರು ವರ್ಕ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿರೋ, ಅಗ್ನಿವೀರ ಆಗಿ ವರ್ಕ್ ಮಾಡ್ಬೇಕು ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ರು, ಅವರಿಗೆ ಇದು ಖುಷಿ ಸುದ್ದಿ. ಸೊ 12th standard ಪಾಸ್ ಆಗಿದ್ರು ಓಕೆ, ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ರು ಓಕೆ, ಅವರೆಲ್ಲ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ರೀಸೆಂಟ್ಲಿ 22/2/2024 ಅಲ್ಲಿ ಮುಗಿದೋಗುತ್ತೆ. ಇಂಡಿಯನ್ ಆರ್ಮಿಯಲ್ಲಿ ಯಾರೆಲ್ಲ ಜಾಯ್ನ್ ಆಗಬೇಕು, ಅಗ್ನಿವೀರೆಲ್ಲ ವೇಟ್ ಮಾಡ್ತಾ ಇದ್ರಲ್ಲ, ನಿಮ್ಗೆ ಕ್ವಾಲಿಫಿಕೇಶನ್ 8th ಆಗಿದೆ 9th ಆಗಿದೆ 10th ಆಗಿದೆ, ನೋ ಪ್ರಾಬ್ಲಮ್. ಫ್ರಮ್ 8 onwards 8th to PUC ತನಕ ಎಲ್ಲರೂ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/3/2024. ಸೊ ತುಂಬಾ ಹತ್ರ ಇದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಅಥವಾ ಮೊಬೈಲಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ DRDO VRDA ಇಂದ ಕನ್ಫರ್ಮ್ ಮಾಡಿದ್ದಾರೆ. JRF ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ 13 ಪೋಸ್ಟಿಂಗ್ ಇದಾವೆ. ಹೂಆರ್ಡನ್ BE BTech ME MTech ಮಾಡಿದ್ರಲ್ಲ, ರಿಲೇಟಿವ್ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲಿ ಅವರು ಅಪ್ಲೈ ಮಾಡಬಹುದು. ಅದನ್ನ ನೋಟಿಫಿಕೇಶನ್ ಕೆಳಗಡೆ ಹಾಕಿರ್ತೀನಿ, ಸೊ ಅದನ್ನ ಚೆಕ್ ಮಾಡ್ಕೊಡಿ. ಇದು ಡೈರೆಕ್ಟ್ ವಾಕಿಂಗ್ ಇಂಟರ್ವ್ಯೂ ಇದೆ, 7/3/2024 ಡೈರೆಕ್ಟ್ ವಾಕಿಂಗ್ ಇಂಟರ್ವ್ಯೂ. ಇವಾಗ ಲೋ ಬಿಟ್ಟು ಇಂಟರ್ವ್ಯೂ ಕೊಡಬಹುದು. ಇಂಡಿಯನ್ ಕೋಸ್ಟ್ ಗಾರ್ಡ್, ಸೊ ನೇವಿಕ್ ಜನರಲ್ ಡ್ಯೂಟಿ 260 ಪೋಸ್ಟ್ ಕನ್ಫರ್ಮ್ ಆಗಿದ್ದಾವೆ. ಯಾರೆಲ್ಲ ಪಿ ಯು ಸಿ ಅಲ್ಲಿ ಮ್ಯಾಥ್ಸ್ ಫಿಸಿಕ್ಸ್ ಓದಿರ್ತಿರೋ ಅವರೆಲ್ಲ ಅಪ್ಲೈ ಮಾಡಬಹುದು. ಲಾಸ್ಟ್ ಡೇಟು 27/2/2024. ಲಾಸ್ಟ್ ಒನ್ ಇಂಡಿಯನ್ ಆರ್ಮಿಯಲ್ಲಿ ಕನ್ಫರ್ಮ್ ಆಗಿದೆ. NCC ಅಲ್ಲಿ ಇದ್ದರು, ಸ್ಪೆಷಲ್ ಎಂಟ್ರಿ ಸ್ಕೀಮ್ ಇರುತ್ತೆ, ಡೈರೆಕ್ಟ್ ನೀವು ಜಾಯ್ನ್ ಆಗ್ಬೋದು. ಸೊ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 8/3/2024 ಕೊನೆಯಾಗುತ್ತೆ. ದೇವನಹಳ್ಳಿಯಲ್ಲಿ ಏಪ್ರಿಲ್ ಆರ್ ಮೇಗೆ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮಿಗೋಸ್ಕರ KPSC UPSC FDA SDA ಮತ್ತೆ ನೀವು SI ಜಾಬು, ಅಗ್ನಿವೀರ್ ಜಾಬು, ಯಾವುದೆಲ್ಲ ಜಾಬ್ ಅಲ್ಲಿ ಇದೆಲ್ಲ, ಬ್ಯಾಂಕಿಂಗ್ ಜಾಬ್, ಎಲ್ಲ ಜಾಬಿಗೂ
ನಾವು ಟ್ರೈನಿಂಗ್ ಅಥವಾ ಕೋಚಿಂಗ್ ನಿಮಗೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಅಲ್ಲಿ ತನಕ ನೀವು ಎಲ್ಲ ಎನ್ ಸಿ ಆರ್ ಟಿ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಸಿ ಆಗುತ್ತೆ ನಿಮಗೆ ಡಿಗ್ರಿ ಮುಗಿಯೋದ್ರೊಳಗೆ ನಿಮಗೆ ಜಾಬ್ ಆಗಬೇಕು ಅಂದರೆ ದಯವಿಟ್ಟು ಪಿ ಯು ಸಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಡಿಗ್ರಿ ಮುಗಿದಕ್ಷಣ ಜಾಬ್ ಸಿಗಲ್ಲ. ಸೊ ಪಿ ಯು ಸಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಡಿಗ್ರಿ ಫೈನಲ್ ಇದರಲ್ಲಿ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ನ ಬರೀಬೋದು. ಸೊ ಅಟ್ ದ ಎಂಡ್ ಆಫ್ ಯುವರ್ ಡಿಗ್ರಿ ನಿಮಗೆ ಗೌರ್ಮೆಂಟ್ ಜಾಬು ನಿಮ್ಮ ಕೈಯಲ್ಲಿ ಇರಬೇಕು. ಸೊ ಧನ್ಯವಾದ.